ನಮಸ್ಕಾರ, ಮೊಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಹೇಮಾವತಿ ನೀರಿಗಾಗಿ ತುಮಕೂರು ಇಂದು ಅಕ್ಷರಶಃ ಸ್ತಬ್ಧವಾಗಿತ್ತು. ಹೇಮಾವತಿ ನೀರನ್ನು ಯಾರಿಗೂ ಕೊಡುವುದಿಲ್ಲ ಎಂದು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ಕೈಗೊಂಡಿತು. ಪ್ರತಿಭಟನೆ ಭಾಗಶಃ ಯಶಸ್ವಿಯಾಗಿದೆ. ಇವತ್ತಿನ ಪ್ರತಿಭಟನೆಯ ಕಾವು ಹೇಗಿತ್ತು ಎಂಬುದನ್ನು ನೋಡೋಣ, ಬನ್ನಿ. ತುಮಕೂರಿಗೆ ಜೀವ ಜಲವಾಗಿರುವ ಹೇಮಾವತಿ ನೀರನ್ನ ಪಕ್ಕದ ಜಿಲ್ಲೆ ರಾಮನಗರ ಮತ್ತು ಮಾಗಡಿ ತಾಲೂಕಿಗೆ ಪೈಪ್ಲೈನ್ ಮೂಲಕ ತೆಗೆದುಕೊಂಡು ಹೋಗುವ ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ಯೋಜನೆ ವಿರುದ್ಧ ತುಮಕೂರು ಜಿಲ್ಲೆಯ ರೈತರು ರೊಚ್ಚಿಗೆದ್ದಿದ್ದು ಇಂದು ತುಮಕೂರು ಬಂದ್ ಮಾಡಿ ಆಯಾ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನ ಜಿಲ್ಲೆಯ ಗೋರೂರು ಜಲಾಶಯದಿಂದ ಹೇಮಾವತಿ ನೀರನ್ನ ನಾಲೆ ಮೂಲಕ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ತಿಪಟೂರು, ತುರುವೆಕೆರೆ, ಕುಣಿಗಲ್ ಹಾಗೂ ತುಮಕೂರು ನಗರದ ಜನತೆಗೆ ಕುಡಿಯಲು ಮತ್ತು ರೈತರಿಗೆ ಕೃಷಿ ಬಳಕೆಗೆ ನೀರು ಪೂರೈಸುವ ಸಲುವಾಗಿ 24 ಕೋಟಿ ಎಂಸಿ ನೀರನ್ನ ಬಿಡುವಂತೆ ಸರ್ಕಾರದಿಂದ ಆದೇಶವಾಗಿತ್ತು. ವಿಪರ್ಯಾಸವೆಂದರೆ ನಿಗದಿಯಾದ ನೀರೇ ತುಮಕೂರಿಗೆ ಸರಿಯಾಗಿ ಪೂರೈಕೆಯಾಗದಿದ್ದ ಸಂದರ್ಭದಲ್ಲಿ ಬರುತ್ತಿರುವ ಅಲ್ಪ ಸ್ವಲ್ಪ ನೀರನ್ನ ಪೈಪ್ಲೈನ್ ಮೂಲಕ ಮಾಗಡಿ ರಾಮನಗರಕ್ಕೆ ಕೊಂಡೊಯ್ಯುವ ಎಕ್ಸ್ಪ್ರೆಸ್ ಲಿಂಕ್ ಯೋಜನೆಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿತು. ರಾಜ್ಯ ಸರ್ಕಾರದ ಈ ನಡೆಗೆ ಜಿಲ್ಲೆಯ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು ಅದರ ಭಾಗವಾಗಿ ಇಂದು ತುಮಕೂರು ಬಂದ್ಗೆ ಕರೆ ನೀಡಲಾಗಿತ್ತು. ವಿವಿಧ ಸಂಘಟನೆಗಳು ನೀಡಿದ ಬೆಂಬಲದಿಂದಾಗಿ ಭಾಗಶಃ ಬಂದ್ ಯಶಸ್ವಿಯಾಗಿದೆ ಎಂದು ಹೋರಾಟ ಸಮಿತಿ ತಿಳಿಸಿದೆ. ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಮುಖಂಡ ಗೋವಿಂದರಾಜು, ಮೂಲ ನಾಲೆಯಿಂದ ಬರುವ ನೀರು ಬಹುಪಾಲು ನೀರು ಕುಣಿಗಲ್ ಮತ್ತು ಮಾಗಡಿಗೆ ತಲುಪುತ್ತದೆ. ತುಮಕೂರಿಗೆ ಬರುತ್ತಿರುವ ನೀರನ್ನೇ ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗಿಲ್ಲ. ರಾಜಕೀಯ ನಾಯಕರ ಇಚ್ಛಾಶಕ್ತಿಯ ಕೊರತೆಯೇ ಇದಕ್ಕೆ ಕಾರಣ ಎನ್ನಬಹುದು. ಸರ್ಕಾರ ತಾಂತ್ರಿಕ ಸಮಿತಿಯು ಡಿಕೆ ಶಿವಕುಮಾರ್ ಹೇಳಿದಂತೆ ವರದಿ ನೀಡಲಿದೆ, ಹಾಗಾಗಿ ಅದರಲ್ಲಿ ನಂಬಿಕೆ ಇಲ್ಲ. ಒಂದು ವೇಳೆ ನೀರು ಹರಿಸುವುದಾದರೆ ಮೂಲ ನಾಲೆಯಿಂದಲೇ ನೀರನ್ನು ಹರಿಸಲು ಸರ್ಕಾರ ನಿರ್ಧಾರ ಮಾಡಬೇಕು ಎಂದರು. ಅಟಮಾರಿತನದ ಧೋರಣೆಯಿಂದ ಈ ಯೋಜನೆಯನ್ನ ಸರ್ಕಾರ ಇನ್ನೂ ಕೈ ಬಿಟ್ಟಿಲ್ಲ. ಏನು ಎಕ್ಸ್ಪ್ರೆಸ್ ಕಾಮಗಾರಿ ನಡೀತಾ ಇದೆ, ಆ ಪೈಪ್ಲೈನ್ ಕಾಮಗಾರಿ ನಡೀತಾ ಇದೆ. ಇದು ಅವೈಜ್ಞಾನಿಕವಾದಂತಹ ಯೋಜನೆ. ಯಾಕೆಂದ್ರೆ ಏನು ಮೂಲ ನಾಲೆಯ 70ನೇ ಕಿಲೋಮೀಟರ್ ಇಂದ 167ನೇ ಕಿಲೋಮೀಟರ್ ವರೆಗೆ 35 ಕಿಲೋಮೀಟರ್ ಉದ್ದದ ಏನು ಪೈಪ್ಲೈನ್ ಕಾಮಗಾರಿಯನ್ನು ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ಅದು 70ನೇ ಕಿಲೋಮೀಟರ್ ಇಂದ 167ನೇ ಕಿಲೋಮೀಟರ್ಗೆ ಸುಮಾರು 30-35 ಮೀಟರ್ ತಗ್ಗಿನಲ್ಲಿದೆ. ಹಾಗಾಗಿ ಹೆಚ್ಚು ನೀರು ಮೂಲ ನಾಲೆಯಲ್ಲಿ ಬರ್ತಕ್ಕಂಥ ಬಹುತೇಕ ನೀರು ಕುಣಿಗಲ್ ಮತ್ತು ಮುಂಭಾಗದ ಮಾಗಡಿ ತಾಲೂಕಿಗೆ ಹರಿತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಇದೊಂದು ಅವೈಜ್ಞಾನಿಕವಾದಂಥ ಯೋಜನೆ. ಏನು ತುಮಕೂರು ಜಿಲ್ಲೆಗೆ ಹಂಚಿಕೆಯಾಗಿರ್ತಕ್ಕಂಥ 24.5 TMC ನೀರನ್ನು ನಾವು ಇಲ್ಲಿಯವರೆಗೂ ಪಡೀಲಿಕ್ಕಾಗಿಲ್ಲ. ಪ್ರತಿ ವರ್ಷ 15, 16, 17, 18 TMC ಹೆಚ್ಚು ನೀರನ್ನು ಬಳಕೆ ಆಗಿಲ್ಲ. ಅದಕ್ಕೆ ಬಹಳಷ್ಟು ಕಾರಣಗಳಿವೆ. ಸಕಾಲಕ್ಕೆ ನೀರನ್ನು ಬಿಡದೇ ಇರತಕ್ಕಂಥದ್ದು, ನಾಲೆಯನ್ನು ಅಗಲೀಕರಣ ಮಾಡ್ತಾ ಇರ್ತಕ್ಕಂಥದ್ದು, ಅಗಲೀಕರಣ ಆಗದೇ ಇರ್ತಕ್ಕಂಥದ್ದು, ಮತ್ತೆ ಇನ್ನೂ ಅನೇಕ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ನಾವು ನಮ್ಮ ನೀರನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ವಿಫಲವಾಗಿದ್ದೇವೆ, ಆ ನೀರಿನಿಂದ ವಂಚಿತವಾಗಿದ್ದೀವಿ. ಇಂಥ ಒಂದು ಸಂಕಷ್ಟದ ಹೋರಾಟ ಸಮಿತಿಯ ಸಂಚಾಲಕ ಹಾಗೂ ಮಾಜಿ ಸಚಿವ ಸೊಗಡು ಶಿವಣ್ಣ ಮಾತನಾಡಿ, ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆ ತುಮಕೂರಿಗೆ ಮರಣ ಶಾಸನವಾಗಿದೆ. ಈ ಸರ್ಕಾರ ತಾಕತ್ತಿಲ್ಲದ ಸರ್ಕಾರ. ನಮ್ಮ ಜಿಲ್ಲೆಯ ಶಾಸಕರು ಮತ್ತು ಸಚಿವರು ರಾಜೀನಾಮೆ ಕೊಡಬೇಕು. 24 TMC ನೀರನ್ನ ಇನ್ನೂ ನಮಗೆ ಸರಿಯಾಗಿ ನೀಡಿಲ್ಲ. ತುಮಕೂರು ನಗರದ ಜನರಿಗೆ ಸರಿಯಾಗಿ ನೀರು ಪೂರೈಕೆ ಮಾಡಲಾಗಿಲ್ಲ. ಇಷ್ಟೆಲ್ಲ ಸಮಸ್ಯೆಯ ನಡುವೆಯೂ ಬೇರೆ ಜಿಲ್ಲೆಗೆ ನೀರು ಕೊಡಲು ಸರ್ಕಾರ ಮುಂದಾಗಿದ್ದು ತಪ್ಪಾದ ನಿರ್ಧಾರ. ಇನ್ನು ಯೋಜನೆ ರದ್ದಾಗುವವರೆಗೂ ಹೇಮಾವತಿಗಾಗಿ ಹೋರಾಟ ಮುಂದುವರೆಯಲಿದೆ ಎಂದು ತಿಳಿಸಿದರು. ಹೋರಾಟ ನಮಗೆ ಅದೇ ಇದಾದವರೆಗೂ ನಿಲ್ಲಿಸಬಾರ್ದಪ್ಪ ನೀವು. ಅದಕ್ಕೆ ನಾವು ನಿಮ್ಮ ಜೊತೆ ಒಳಗೆ ನಮ್ಮ ಜಿಲ್ಲೆ ಕುಡಿಯೋ ನೀರಿಗೆ ಬುದ್ಧರು ಇನ್ನೂ ಒಂದು ಹೇಳಿದ್ರು, ಜನಚರಗಳು, ಜಲಚರ ಪ್ರಾಣಿಗಳು, ಹಕ್ಕಿ ಪಕ್ಷಿಗಳು ಏನಪ್ಪ ಇವತ್ತು ಅದು ಹೇಳ್ತಾರೆ ಮಹಾನುಭಾವಗಳು, ಏನಾರ 2 ತಿಂಗಳು ಮಳೆ ಏನಾರ ಬರ್ದಿದ್ರೆ ಇವತ್ತು ನಮ್ಮ ಜಿಲ್ಲೆ ಗತಿ ಏನಾಗಿರೋದು.
ಯಾವ ಅಡಿಕೆ ತೋಟ ತೆಂಗಿನ ತೋಟ ಯಾರು ಎಲ್ಲರೂ ಓಡಾಡೋರು ಇವಾಗೆಲ್ಲ ಆ ಬಿಸಿಲು ಬಿದ್ದೆಲ್ಲ ಸತ್ತೋಗ್ತಿದ್ರಲ್ಲ ಹಂಗೆ ಇಲ್ಲೂ ನಮ್ಮ ರೈತಾಪಿ ಜನ ನಮ್ಮ ಭಕ್ತರು ಎಲ್ಲ ಹೆಚ್ಚು ಕಮ್ಮಿ ಆಗೋಲ್ಲಪ್ಪ ಅಂತ ಮಹಾನುಭಾವರು ಹೇಳ್ತಾರೆ. ಅದಕ್ಕೋಸ್ಕರ ನಾವು ಇದು ನೀರನ್ನ ಬಿಡೋದಿಲ್ಲ. ಯಾರಿಗೆ ಆ ಪೈಪ್ ಲೈನ್ ಒಳಗೆ ನೀರು ಬಿಡ್ತೀವಿ, ಎಲ್ಲಿಗೆ ಕುಣಗಳಿಗೆ ನಮ್ಮ ಚಾನಲ್ ಒಳಗೆ. ಇವತ್ತು 1900 ಕ್ಯೂಸೆಕ್ಸ್ ನಮ್ಮ ಚಾನಲ್ ಒಳಗೆ ನೀರು ಬರ್ತಿದೆ, ಅದನ್ನು ತಗೊಂಡೋಗಿ ನಾವೇ ಬಿಡ್ತೀವಿ. ಅಲ್ಲಿರ್ತಕ್ಕಂಥ ಜನಗೆ ಸುಳ್ಳು ಸುಳ್ಳು ಹೇಳ್ತಾರೆ. ಅಲ್ಲಿ ಯಾರು ಎಮ್ ಎಲ್ ಎ ಇರ್ತಕ್ಕಂಥ ರಘುನಾಥ್, ಯಾರು ಡಿ ಕೆ ಶಿವಕುಮಾರ್, ಅಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ಅದೇನು ಸುಳ್ಳು ಹೇಳೋದ್ರೆ ನಾವು, ಯಾಕೆಂದ್ರೆ ಅವರು ತಜ್ಞರನ್ನ ಮಡಿಕೊಂಡವ್ರೆ. ನಾವು ನೀರಾವರಿ ತಜ್ಞರನ್ನ 3-4 ಜನ ಅವ್ರನ್ನೆಲ್ಲ ಭೇಟಿ ಮಾಡಿ ಇದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ನಾವು ಕೇಳಿದ್ದೀವಿ. ಎಲ್ಲ ಅವರೆಲ್ಲ ಇದು ಅನ್ಯಾಯನಪ್ಪ, ಇದು ನಾವು ಹೇಳ್ತಿದ್ವಿ. ಈಗ ನೋಡಿ ಉದಾಹರಣೆಗೆ ಹಿಂದೆ ಟೆಕ್ನಿಕಲ್ ಅಂತ ಹೇಳ್ತಾರೆ ಈ ಪಾಪಿಗಳು, ಯಾರು ಚೀಫ್ ಇಂಜಿನಿಯರ್ ಇರ್ತಾರೆ, ಎಮ್ ಡಿ ಇರ್ತಾರೆ, ಎಲ್ಲ ಟೆಕ್ನಿಕಲ್ ಇರ್ತಕ್ಕಂಥ ಜನಗಳ ಸಾಮಗ್ರಿ ಎಲ್ಲ ಮಾಡೇ ಇದು ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಇವತ್ತು ಜಾಸ್ತಿ ಹೊತ್ತು ನಾವು ಮಾತಾಡೋಕೆ ಇಚ್ಛೆಪಡೋದಿಲ್ಲ, ಯಾಕಂದ್ರೆ ಇಲ್ಲಿ ಒಟ್ಟಾರೆಯಾಗಿ ನಮ್ಮ ನೀರು ನಮ್ಮ ಹಕ್ಕು ಎಂಬ ಘೋಷವಾಕ್ಯದಡಿ ಹೋರಾಟ ಆರಂಭವಾಗಿದ್ದು ಸರ್ಕಾರದ ನಿರ್ಧಾರಕ್ಕೆ ಹಾಗೂ ಜಿಲ್ಲೆಯ ಸಚಿವರು ಮತ್ತು ಕಾಂಗ್ರೆಸ್ ಶಾಸಕರ ಮೌನ ನಡೆಗೆ ಜಿಲ್ಲೆಯ ಜನರು ಆಕ್ರೋಶ ಭರಿತರಾಗಿದ್ದಾರೆ. ಇನ್ನಾದರೂ ಸರ್ಕಾರ ಸೂಕ್ತ ನಿರ್ಧಾರ ತೆಗೆದುಕೊಂಡು ಯೋಜನೆಯ ವೈಜ್ಞಾನಿಕ ವರದಿ ಸಿದ್ಧಪಡಿಸಿ ತುಮಕೂರು ಜಿಲ್ಲೆಗೆ ನ್ಯಾಯ ದೊರಕಿಸಿಕೊಡಬೇಕಿದೆ ಎಂಬುದು ಸಾರ್ವಜನಿಕರ ಒತ್ತಾಸೆಯಾಗಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಕೊಟ್ಟಿಗೆಯೊಂದಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಕೊಟ್ಟಿಗೆಯಲ್ಲಿದ್ದ ದನಗಳು ಸೇರಿದಂತೆ ಕೋಳಿಗಳು ಸಾವನ್ನಪ್ಪಿರುವ ಘಟನೆ ಶಿರಾ ತಾಲೂಕಿನ ಶಿಡ್ಲೇಕೋಣ ಗ್ರಾಮದಲ್ಲಿ ನಡೆದಿದೆ. ಶಿರಾ ತಾಲೂಕಿನ ಶಿಡ್ಲೇಕೋಣ ಗ್ರಾಮದ ಮಂಜುನಾಥ್ ಅವರಿಗೆ ಸಂಬಂಧಿಸಿದ ಶೆಡ್ನಲ್ಲಿದ್ದ ದನದ ಕೊಟ್ಟಿಗೆಯೊಂದಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದರಿಂದ ಬೆಂಕಿಯ ಮಧ್ಯೆ ಸಿಕ್ಕಿ ಹಾಕಿಕೊಂಡಿದ್ದ ದನಗಳು ಪ್ರಾಣ ಕಳೆದುಕೊಂಡಿವೆ. 2 ಹಸುಗಳು ಸೇರಿ 20 ಕೋಳಿಗಳು ಬೆಂಕಿಗಾಹುತಿಯಾಗಿದ್ದು ಸ್ಥಳಕ್ಕೆ ಪಶು ವೈದ್ಯರ ತಂಡ ಹಾಗೂ ಕಳ್ಳಂಬೆಳ್ಳ ಪೊಲೀಸರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಸುಣ್ಣೇನಹಳ್ಳಿ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಮುನಿರೆಡ್ಡಿ ಎಂಬಾತನ ಪತ್ನಿ ಪದ್ಮಮ್ಮ ಅನೈತಿಕ ಸಂಬಂಧ ಹೊಂದಿದ್ದಾಳೆಂದು ಶಂಕಿಸಿ ಮಚ್ಚಿನಿಂದ ಹೊಡೆದು ಕೊಲೆ ಮಾಡಿರುವ ಘಟನೆ ನಡೆದಿದೆ. ಗಂಡ ಹೆಂಡತಿ ನಡುವೆ ಮನಸ್ತಾಪಗಳಿದ್ದು ಜಮೀನು ವಿವಾದ ಸಂಬಂಧ ಕೋರ್ಟ್ನಲ್ಲಿ ವ್ಯಾಜ್ಯ ಹೂಡಿದ್ದರಿಂದ ಮತ್ತು ಅದೇ ಗ್ರಾಮದ ಬೇರೊಬ್ಬ ವ್ಯಕ್ತಿಯೊಂದಿಗೆ ಪತ್ನಿ ಸಂಬಂಧ ಹೊಂದಿದ್ದಾಳೆ ಎಂದು ಶಂಕಿಸಿ ಮಚ್ಚಿನಿಂದ ಹೊಡೆದು ಕೊಲೆ ಮಾಡಲಾಗಿದೆ ಎಂದು ಶಂಕಿಸಲಾಗಿದೆ. ಅಮಾನುಷ್ಯ ಅಮಾನವೀಯ ಘಟನೆ ಇದಾಗಿದ್ದು ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಗ್ರಾಮಾಂತರ ಪೊಲೀಸರು ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಆರೋಪಿಗಳು ತಾವೇ ಪೊಲೀಸರಿಗೆ ಶರಣಾಗಿದ್ದು ಆರೋಪಿಯನ್ನ ಪೊಲೀಸ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೊಲೆ ಘಟನೆಯಿಂದ ಗ್ರಾಮದಲ್ಲಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಹೆಚ್ಚಿನ ತನಿಖೆ ಪೊಲೀಸರು ಈಗಾಗಲೇ ಕೈಗೊಂಡಿದ್ದಾರೆ. ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಮಾನ್ವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪುರಸಭೆ ಜಲಸಂಗ್ರಹಗಾರ ಹಾಗೂ ರಬ್ಬಣಕಲ್ ಗ್ರಾಮದ ಬಳಿ ಇರುವ ಪುರಸಭೆ ಜಲಸಂಗ್ರಹಗಾರಕ್ಕೆ ಭೇಟಿ ನೀಡಿದ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿ ಹಂಪಯ್ಯ ನಾಯಕ್ ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನು ಪಡೆದುಕೊಂಡು ನಂತರ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಜಲಸಂಗ್ರಹಗಾರದಲ್ಲಿ ಸದ್ಯ 5 ಮೀಟರ್ಗಳವರೆಗೆ ನೀರಿದ್ದು ಇನ್ನು 2-3 ದಿನಗಳವರೆಗೆ ನೀರು ಪಡೆದುಕೊಂಡು ಕನಿಷ್ಠ ಪಕ್ಷ 8 ಮೀಟರ್ವರೆಗೂ ನೀರನ್ನ ಸಂಗ್ರಹ ಮಾಡಲು ಸೂಚನೆ ನೀಡಿದರು. ಸಭೆಯಲ್ಲಿ ಪುರಸಭೆ ಸದಸ್ಯರುಗಳಾದ ಡಿ ರಾಮಕೃಷ್ಣ, ಜಿಲ್ಲಾನಿ ಕುರೇಶಿ ಜಯಪ್ರಕಾಶ್, ಪುರಸಭೆಯ ಮುಖ್ಯಾಧಿಕಾರಿ ಗಂಗಾಧರ್, ಪಿಎಸ್ಐ ವೀರನಗೌಡ ಸಂಗಾಪುರ್, ಕಂದಾಯ ನಿರೀಕ್ಷಕರಾದ ಚರಣ್ ಸಿಂಗ್ ಠಾಕೂರ್ ಹಾಗೂ ಪುರಸಭೆ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಗೌರಿಬಿದನೂರಿನ ವಿಘ್ನೇಶ್ವರ ಸರ್ಕಲ್ ಬಳಿ ಇರುವ ಬೇವಿನ ಮರದಲ್ಲಿ ಆಕಸ್ಮಿಕವಾಗಿ ಹಾಲು ಹುಕ್ಕಿ ಅರಿಯುತ್ತಿದ್ದು ಅದನ್ನ ನೋಡಲು ಜಮಾಯಿಸಿದ ಜನತೆ ಬೇವಿನ ಮರಕ್ಕೆ ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದ ಹಿಂದೂಪುರ ಬೈಪಾಸ್ ರಸ್ತೆ ವಿಘ್ನೇಶ್ವರ ಸರ್ಕಲ್ ಬಳಿ ಇರುವ ಬೇವಿನ ಮರದಲ್ಲಿ ಆಕಸ್ಮಿಕವಾಗಿ ಹಾಲು ಹುಕ್ಕಿ ಹರಿಯುತ್ತಿದ್ದು ಮರದಲ್ಲಿ ಹಾಲು ಹರಿಯುತ್ತಿರುವ ದೃಶ್ಯ ನೋಡಲು ಜನ ಮುಗಿ ಬಿದ್ದಿರುವುದಲ್ಲದೆ ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಕಾನೂನು ಸೇವಾ ಸಮಿತಿ ವತಿಯಿಂದ ಜುಲೈ 13ರಂದು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮ ನಡೆಯಲಿದ್ದು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳುವಂತೆ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಲಾಯಿತು. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ನಾಗವೇಣಿ ಮಾತನಾಡಿ, ದೇಶದ ಸರ್ವೋಚ್ಚ ನ್ಯಾಯಾಲಯ ಮತ್ತು ರಾಜ್ಯ ಹೈಕೋರ್ಟ್ ನಿರ್ದೇಶನದಂತೆ ಕೈಗೊಳ್ಳುತ್ತಿರುವ ರಾಷ್ಟ್ರೀಯ ಲೋಕ ಅದಾಲತ್ ಸಾರ್ವಜನಿಕರಿಗೆ ವರದಾನವಾಗಿದೆ.
ವಿವಿಧ ರೀತಿಯ ಸಣ್ಣಪುಟ್ಟ ಪ್ರಕರಣಗಳನ್ನ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳುವುದರಿಂದ ಗಂಟು ನಂಟು ಉಳಿಯುತ್ತದೆ. ನ್ಯಾಯಾಲಯದ ಮೇಲಿನ ಹೊರೆಯೂ ಕಡಿಮೆಯಾಗುತ್ತದೆ. ನ್ಯಾಯಾಲಯಕ್ಕೆ ಅಲೆದಾಡುವ ಸಮಯ, ಹಣ, ಶ್ರಮ ಉಳಿತಾಯವಾಗುತ್ತದೆ ಎಂದು ತಿಳಿಸಿದರು. ನ್ಯಾಯಾಧೀಶರಾದ ಪ್ರಕಾಶ್ ಮಾತನಾಡಿ, ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಇತ್ಯರ್ಥವಾದ ಪ್ರಕರಣಗಳು, ನ್ಯಾಯಾಲಯದಲ್ಲಿ ಇತ್ಯರ್ಥವಾದ ಪ್ರಕರಣಗಳು ಒಂದೇ ಆಗಿರುತ್ತವೆ. ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ರಾಷ್ಟ್ರೀಯ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥವಾದ ಪ್ರಕರಣಗಳು ಅಂತಿಮ ಮುಕ್ತವಾಗುತ್ತವೆ. ಯಾವುದೇ ಅಪೀಲು ಹೋಗುವುದಕ್ಕೆ ಅವಕಾಶ ಇರುವುದಿಲ್ಲ. ನ್ಯಾಯಾಲಯದಲ್ಲಿ ಇತ್ಯರ್ಥವಾದ ಪ್ರಕರಣಗಳ ವಿರುದ್ಧ ಮುಂದಿನ ನ್ಯಾಯಾಲಯಕ್ಕೆ ಅಪೀಲು ಸಲ್ಲಿಸಬಹುದು. ಹೀಗಾಗಿ ಲೋಕ ಅದಾಲತ್ನಲ್ಲಿ ಪ್ರಕರಣಗಳು ಒಂದೇ ದಿನದಲ್ಲಿ ಇತ್ಯರ್ಥವಾಗುತ್ತವೆ ಎಂದರು. ಇನ್ನು ಅದಾಲತ್ನಲ್ಲಿ ಹಿರಿಯ ವಕೀಲರ ಮಾರ್ಗದರ್ಶನ, ಸಲಹೆ ನೀಡುತ್ತಾರೆ. ಯಾವುದೇ ಒತ್ತಡ ಒತ್ತಾಯ ಇರುವುದಿಲ್ಲ. ಕಾನೂನು ಸೇವಾ ಸಮಿತಿಯನ್ನ ಭೇಟಿ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಎಂದರು. ರಾಷ್ಟ್ರೀಯ ಲೋಕ ಅದಾಲತ್ನ ಚಿಂತಾಮಣಿ ನ್ಯಾಯಾಲಯಗಳಲ್ಲಿ ಒಂದು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಗಳ ನಿರ್ದೇಶನದೊಂದಿಗೆ ಹಮ್ಮಿಕೊಂಡಿದ್ದೀವಿ. ಪ್ರತಿ ವಕೀಲರ ಸಂಘ ಆಗಲಿ, ವಿವಿಧ ಇಲಾಖೆ ಅಧಿಕಾರಿಗಳಾಗಲಿ, ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಬೆಂಬಲವನ್ನು ನೀಡ್ತಾ ಇದ್ರಿ. ಅದೇ ರೀತಿ ಉತ್ತಮ ಯಶಸ್ಸನ್ನು ಕೂಡ ನಾವು ಲೋಕ ಅದಾಲತ್ನಲ್ಲಿ ನಾವು ಪಡಿತಾ ಇದ್ದೀವಿ. ಶೀಘ್ರ ನ್ಯಾಯಾಲಯ ಕೂಡ ಎಲ್ಲರಿಗೂ ಒದಗಿಸಿ ಸಾಕಷ್ಟು ಪ್ರಕರಣಗಳನ್ನು ಕೂಡ ಇತ್ಯರ್ಥ ಮಾಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಬರುವ 13/7/2024 ಲೋಕ ಅದಾಲತ್ನಲ್ಲಿ ಮತ್ತೊಮ್ಮೆ ತಮ್ಮ ಒಂದು ಸಹಕಾರವನ್ನು ಕೋರಿ ಒಂದು ಸಭೆಯನ್ನ ಕರೆದಿದ್ದೀವಿ. ಸೊ ಎಂದಿನಂತೆ ನಾನು ಎಲ್ಲ ವಿವಿಧ ಇಲಾಖೆಗಳ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ, ಈ ಬಾರಿ ಕೂಡ ಹೆಚ್ಚಿನ ಪ್ರಕರಣಗಳನ್ನ ನಾವು ಇತ್ಯರ್ಥಪಡಿಸಬೇಕು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಪಿಎಂ ಪ್ರಕಾಶ್, ಎಚ್ ವಿ ಶೈಲಜಾ, ತಹಶೀಲ್ದಾರ್ ಸುದರ್ಶನ್ ಯಾದವ ಮತ್ತಿತರರು ಭಾಗವಹಿಸಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.